ಫ್ರೆಂಡ್ಸ್, ಹೋಳಿಗೆ ಅಂತ ಹೇಳಿದ್ರುಂಟಲ್ಲ ನಮ್ಮೂರಿನ ಜನರಿಗೆಲ್ಲ ತುಂಬ ಇಮೋಷನ್. ಯಾಕೆ ಅಂತ ಹೇಳಿದ್ರುಂಟಲ್ಲ, ಸಾಧಾರಣವಾಗಿ ಒಂದು ಫಂಕ್ಷನ್ ಉಂಟು ಅಂತ ಹೇಳಿ ಆದರೆ ಅಲ್ಲಿ ಹೋಳಿಗೆ ಇರ್ತದೆ. ಆಗ ಬೇರೆ ಬೇರೆ ರೀತಿಯ ಹೋಳಿಗೆಗಳನ್ನು ಮಾಡ್ತಾರೆ. ಹಾಗೆ ನಮ್ಮ ನವೀನ್ ಅಣ್ಣ ಮತ್ತು ಅವರ ಪತ್ನಿಯವರು ಒಂದು ರೀತಿಯ ಹೋಳಿಗೆಯನ್ನು ಟ್ರೈ ಮಾಡಿದ್ದಾರೆ. ಆಯಿತಾ, ಯಾವ ರೀತಿ ಅಂತೇಳಿ ಚಾಕ್ಲೇಟ್ ಹೋಳಿಗೆ ಅಂತ ಹೇಳುವಂಥದ್ದು. ಕೊಕ್ಕೋದಲ್ಲಿ ಮಾಡುವಂಥ ಹೋಳಿಗೆ ಅಂದರೆ ಚಾಕ್ಲೇಟಿಗೆಲ್ಲ ಹೆಚ್ಚಾಗಿ ಉಪಯೋಗಿಸುವಂಥದ್ದು ಕೊಕ್ಕೋ ಅಲ್ಲ. ಆ ಹೋಳಿಗೆಯನ್ನು ಮಾಡುವ ರೀತಿ ನನಗೆ ಸ್ವಲ್ಪ ವಿಶೇಷವಾಗಿ ಕಂಡಿತ್ತು. ಹಾಗೆ ನಾನು ಇವತ್ತು ಅದನ್ನು ನಿಮಗೆ ಕೂಡ ಪರಿಚಯ ಮಾಡುವ ಅಂತೇಳಿ ಹಾಗೆ ಇವರದನ್ನು ಟ್ರೈ ಮಾಡಿದೆ. ಅವರ ಜೊತೆಗೆ ಸೇರಿಕೊಂಡು ಒಂದು ಫಂಕ್ಷನ್ಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಅವರು ಹೋಳಿಗೆ ಮಾಡ್ತೇನೆ ಅಂತ ಹೇಳಿದರು. ಹಾಗೆ ಪಾಕ ಎಲ್ಲ ಅವರದ್ದು, ಯಾವ ರೀತಿಯಾಗಿ ಮಾಡ್ತಾರೆ ಅಂತೇಳಿ ನೋಡುವ. ಈ ಹೋಳಿಗೆ ಮಾಡಲಿಕ್ಕೆ ಅದಕ್ಕೆ ಬೇಕಾಗುವಂಥ ಸಾಮಾನುಗಳೆಲ್ಲ ಉಂಟಲ್ಲ, ಅದರ ಪ್ರಮಾಣಗಳು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್. ತುಂಬ ಪ್ರಮಾಣದಲ್ಲಿ ಮಾಡುವಾಗ ಹೆಚ್ಚು ಐಟಮ್ಗಳು ಬೇಕಾಗ್ತದೆ. ಅದು ಈಗ ನಮಗೆ ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಮಾಡೋದಾದರೆ ಎಷ್ಟೆಲ್ಲ ಪ್ರಮಾಣದಲ್ಲಿ ಯಾವೆಲ್ಲ ಐಟಮ್ಗಳು ಬೇಕು ಅಂತೇಳಿ ಇವರಲ್ಲಿ ಕೇಳುವ. ಎಂತೆಲ್ಲ ಬೇಕಕ್ಕ ಇದಕ್ಕೆ? ಇಲ್ಲಿಗ 300 ಗ್ರಾಮ್ ಕೊಕ್ಕೋ ಬೀನ್ಸ್ ತಗೊಂಡಿದೆ, ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ. 200 ಗ್ರಾಮ್ಸು ಗೇರು ಬೀಜ, 1 ಲೀಟ್ರ್ ಕ್ರೀಮ್ ತಗೊಂಡಿದೆ ಇಲ್ಲಿ, ಮತ್ತು 1 ¼ kg ಸಕ್ಕರೆ ಬೇಕು. 1 ¼ kg ಸಕ್ಕರೆ ಬೇಕು. 300 ಗ್ರಾಮ್ ಕೊಕ್ಕೋ ಬೀಜದ ಪ್ರಮಾಣ. ಮತ್ತೆ ಕ್ರೀಮಿನ ಬದಲು ದಪ್ಪ ತೆಂಗಿನಕಾಯಿ ಹಾಲನ್ನು ಉಪಯೋಗ ಮಾಡಬಹುದು. ಅದು ಮಾತ್ರ ಸ್ವಲ್ಪ ಜಾಸ್ತಿ ತೆಳು ಬರ್ತದೆ, ಜಾಸ್ತಿ ಹೊತ್ತು ಕಾಯಿಸಬೇಕಾಗ್ತದೆ. ಇದು ಫರ್ಮೆಂಟ್ ಮಾಡಿ ಒಣಗಿಸಿಟ್ಟಂತಹ ಕೊಕ್ಕೋ ಬೀಜ ಈ ರೀತಿಯಾಗಿ ಇರ್ತದೆ ನೋಡಿ. ಇದನ್ನು ಹುರಿದು ನಾವು ಉಪಯೋಗಿಸುವಂಥದ್ದು, ಹುರಿದು ಇದರ ಸಿಪ್ಪೆ ತೆಗೆಯಬೇಕಾಗ್ತದೆ. ಫ್ರೆಂಡ್ಸ್, ಹುರಿದು ಸಿಪ್ಪೆ ತೆಗೆದಂತಹ ಕೊಕ್ಕೋ ಬೀಜ ಉಂಟಲ್ಲ, ಇದನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿ ನುಣ್ಣಾಗಿ ಹುಡಿ ಮಾಡಿಕೊಳ್ತಾರೆ. ಆಯಿತಾ, ಹುಡಿ ಮಾಡುವಾಗ ಎಂತಾಗ್ತದೆ ಅಂತ ಹೇಳಿದರೆ, ಈ ಮಿಕ್ಸಿ ಜಾರು ಸ್ವಲ್ಪ ಬಿಸಿಯಾಗುವ ಕಾರಣ ಕೊಕ್ಕೋದ ಬಟರ್ ಎಲ್ಲ ಬಿಟ್ಟು ಒಳ್ಳೆ ಪೇಸ್ಟಿನ ರೀತಿಯಲ್ಲಿ ಆಗ್ತದೆ ನೋಡಿ, ಯಾವ ರೀತಿಯಾಗಿ ಆಯಿತು ಅಂತೇಳಿ. ಇನ್ನೇಗೆ ಇದಕ್ಕೆ ಎಂತ ಮಾಡೋದು ಅಂತ ಹೇಳಿದರೆ, ಈ ಕ್ರೀಮನ್ನು ಸೇರಿಸಿಕೊಂಡು ನುಣ್ಣಾಗಿ ಕಡಿದುಕೊಳ್ಳುವಂಥದ್ದು, ನುಣ್ಣಾಗಿ ಆದಷ್ಟು ಒಳ್ಳೆಯದು. ಹಾಗೆ ಇದಕ್ಕೆ ಉಪಯೋಗಿಸುವಂತಹ ಗೇರು ಬೀಜ ಉಂಟಲ್ಲ, ಇದನ್ನೊಂದು 20 ನಿಮಿಷಗಳಷ್ಟೊತ್ತು ಉಗುರು ಬಿಸಿ ನೀರಿನಲ್ಲಿ ನೆನೆಸಿ ಕಡಿದುಕೊಳ್ತಾರೆ. ನೈಸ್ ಆಗಿ ಕಡಿದುಕೊಳ್ಳುವಂಥದ್ದು. ಈಗ ನಾವು ಕೊಕ್ಕೋ ಬೀಜವನ್ನು ಯಾವ ರೀತಿಯಾಗಿ ಕಡಿದುಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಕ್ರೀಮನ್ನು ಸೇರಿಸಿಕೊಂಡು ಕಡಿದುಕೊಳ್ಳುವಂಥದ್ದು ನೋಡಿ. ಇಲ್ಲಿ ಈಗ ಇದರ ಪೇಸ್ಟ್ ಯಾವ ರೀತಿಯಾಗಿ ಆಯಿತು ಅಂತೇಳಿ. ಇನ್ನೇ ಇದನ್ನು ಕಾಯಿಸ್ಲಿಕ್ಕೆ ಉಂಟಲ್ಲ ಅಕ್ಕ? ಕಾಯಿಸ್ಲಿಕ್ಕೆ ಇಲ್ಲಿ ಅವರು ಮನೆಗೆ ಹಲ್ಲು ಎಲ್ಲ ಕಾಯಿಸ್ಲಿಕ್ಕೆ ಉಪಯೋಗಿಸುವಂಥ ಒಂದು ಸಣ್ಣ ಮೆಷಿನ್ ಉಂಟು, ಅದರಲ್ಲಿ ಕಾಯಿಸ್ತಾರೆ. ಇಲ್ಲ ಇದ್ರೆ ಕೈಯಲ್ಲಿ ಬೇಕಾದರೆ ಕಾಯಿಸಿಕೊಳ್ಬೋದು. ಈ ಕಾಯಿಸುವಂಥ ಮೆಷಿನ್ ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಅಂತ ಹೇಳಿದರೆ, ಸ್ವಿಚ್ ಹಾಕಿದರೆ ತಿರುಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ಬೆಂಕಿಗೆ ಒಂದು ಬರ್ನಲ್ ಉಂಟು, ನಮಗೆ ಬೇಕಾದ ಹದದಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಕಾಯಿಸಿಕೊಳ್ಬೋದು. ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥ ಒಂದು ಹಲ್ಲು ಆದ ಮೆಷಿನನ್ನು ತೋರಿಸಿದ್ದೆ ಮೊದಲೇ. ಈಗ ಸಕ್ಕರೆಯನ್ನು ಇದಕ್ಕೆ ಸೇರಿಸ್ತಾರೆ ಇವರು. ಅಕ್ಕ, ಇದು ಪಾಕ ಬರಲಿಕ್ಕೆ ಎಷ್ಟೊತ್ತು ಬೇಕಾಗ್ತದೆ? 1/4 ಗಂಟೆ ಬೇಕಾಗ್ತದೆ. ಬಿಸಿ ಎಲ್ಲ ಮುಟ್ಟಿ ಆಗುವಾಗ ಸಕ್ಕರೆ ಕರಗಿ ನೋಡಿ, ಈ ರೀತಿಯಾಗಿ ಆಗಿ ಸ್ವಲ್ಪ ತೆಳು ಆಯಿತು. ಇನ್ನೀಗ ಪುನಃ ಪಾಕ ಬರುವಾಗ ಗಟ್ಟಿ ಆಗ್ತದಂತೆ. ಫ್ರೆಂಡ್ಸ್, ಇಲ್ಲಿಗ ನೋಡಿ ನಮ್ಮ ಅಡಿಗೆ ಭಟ್ರು ಎಂತ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಮೈದವನ್ನು ಚೆನ್ನಾಗಿ ಗಾಳಿಸಿಕೊಂಡು ಕನಕ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಮಾಮೂಲಿ ಹೋಳಿಗೆ ಮಾಡಿದ ರೀತಿಯಲ್ಲಿ ಅಲ್ಲ, ಅದನ್ನು ಸ್ವಲ್ಪ ಗಟ್ಟಿ ಬೇಕು. ಮತ್ತೆ ಸಕ್ಕರೆ ಹಾಕುವ ಬದಲು ಉಪ್ಪು ಹಾಕ್ತದೆ. ಮಾಮೂಲಿ ಹೋಳಿಗೆ ಮಾಡುವಾಗ ಕನಕಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸಬೇಕುಂಟು, ಹಾಗೆ ಇದರಲ್ಲಿ ಉಪ್ಪನ್ನು ಸೇರಿಸಿ, ಸಕ್ಕರೆ ಸೇರಿಸಲಿಕ್ಕಿಲ್ಲ. ಸಾಧಾರಣ ಪೂರಿ ಹೆಚ್ಚಿನಂದಾಗಿ ಕನಕ ಮಾಡೋದು ಅಂತ ಹೇಳಿದರೆ, ನಾವು ಸಾಮಾನ್ಯವಾಗಿ ಈಗ ಹೋಳಿಗೆಗೆಲ್ಲ ಯಾವ ರೀತಿಯಾಗಿ, ನನಗೆ ಕಡಲೆಬೇಳೆ ಹೋಳಿಗೆ ಮಾಡುವಾಗ ಯಾವ ರೀತಿಯಾಗಿ ಕನಕ ಮಾಡಿದ್ದೆ ಅದೇ ರೀತಿಯಲ್ಲಿ ಇದನ್ನು ಕೂಡ ಮಾಡ್ತಾರೆ. ಮಾತ್ರ ಇಲ್ಲಿಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹೋಳಿಗೆ ಮಾಡಲಿಕ್ಕೆ ಇರುವ ಕಾರಣ ಒಂದು 5-6 ಸೇರಿನಷ್ಟು ಮೈದವನ್ನು ಉಪಯೋಗಿಸಿಕೊಂಡು ಕನಕ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇದೀಗ ಸಾಧಾರಣ 3/4 ಗಂಟೆಗಳಷ್ಟು ಆಯಿತು ಪಾಕ ಆಗೋದು. ಇಷ್ಟಾದರೆ ಸಾಕು ಅಂತ ಹೇಳಿದ್ರು. ಈಗ ಸ್ವಲ್ಪ ನೀರು ಉಂಟು, ಆದರೆ ಇದು ತಣ್ಣದಾಗುವಾಗ ಗಟ್ಟಿ ಬರ್ತದಂತೆ. ಈ ಪಾಕ ಉಂಟಲ್ಲ, ಸಾಧಾರಣ ಉದ್ದಿನ ದೋಸೆಯ ಹಿಟ್ಟಿನ ಹದಕ್ಕೆ ಬಂದಾಗ ಇವರು ಅದನ್ನು ತೆಗೆದುಕೊಳ್ತಾರೆ. ಅದೇ ರೀತಿಯಲ್ಲಿ ಈ ಮೆಷಿನ್ನನ್ನು ನೋಡಿ, ಅದರಿಂದ ಪಾತ್ರವನ್ನು ಮಾತ್ರ ಬೇರೆಯಾಗಿ ತೆಗೆದುಕೊಳ್ಳಿಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ಇವರು ಸೆಟ್ ಮಾಡಿಕೊಂಡಿದ್ದಾರೆ. ತಣಿತಾ ಇದ್ದಾಗೆ ಒಂದು 10 ನಿಮಿಷಕ್ಕೊಮ್ಮೆ ಈ ರೀತಿಯಾಗಿ ಮಗುಚುತ್ತಾ ಇರಬೇಕು, ಇಲ್ಲದಿದ್ದರೆ ಮೇಲಿನಿಂದ ಮಾತ್ರ ಗಟ್ಟಿಯಾಗಿ ಬಿಡ್ತದೆ. ಹಾಗಾದರೆ ಮತ್ತೆ ಹೋಳಿಗೆ ಮಾಡುವಾಗ ಹೋಳಿಗೆ ಹರಿದೆಲ್ಲ ಆಗ್ತದೆ, ಗಟ್ಟಿ ಗಟ್ಟಿ ಸಿಗ್ತದೆ. ಹಾಗೆ ಇದೀಗ ನೋಡಿ ತಣಿತಾ ಇದ್ದಾಗೆ ಇಷ್ಟು ಗಟ್ಟಿಯಾಯಿತು. ಇನ್ನು ಕೂಡ ಸರಿಯಾಗಿ ತಣ್ಣದಾಗೂ ಇನ್ನು ಸರಿಯಾಗಿ ಗಟ್ಟಿ ಆಗ್ತದೆ ಉಂಡೆ ಮಾಡುವುದಕ್ಕೆ. ಇದೀಗ ತಣಿಸಿಟ್ಟಂತಹ ಪಾಕ, ಒಂದು ವೇಳೆ ಪಾಕ ತಣ್ದು ಗಟ್ಟಿಯಾಯಿತು ಅಂತೇಳಿ ಆದರೆ ಸ್ವಲ್ಪ ಹಾಲನ್ನು ಚಿಮುಕಿಸಿಕೊಂಡು ಈ ರೀತಿಯಾಗಿ ಸರಿಯಾಗಿ ನಾದಿಕೊಳ್ತಾ ಇದ್ದಾರೆ ಇವರು. ಗಟ್ಟಿಯಾದರೆ ಲಟ್ಟಿಸಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಸರಿಯಾಗಿ ನಾದಿದಂತಹ ಹೂರಣವನ್ನು, ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ತಾ ಇದ್ದೆ, ತುಂಬ ದೊಡ್ಡ ಬೇಡ ಅಂತ ಹೇಳಿದರು. ಎಲ್ಲವನ್ನು ಕೂಡ ಒಂದೇ ಹದದಲ್ಲಿ
ಇಲ್ಲಿ ಹೋಳಿಗೆ ಲಟ್ಟಿಸಲಿಕ್ಕೆ ನೋಡಿ ಮಣೆಯ ಮೇಲೆ ಒಂದು ಬಟ್ಟೆಯನ್ನು ಹಾಕಿಕೊಂಡು ಲಟ್ಟಿಸ್ತಾರೆ, ಮಣೆಗೆಲ್ಲ ಅಂಟಿ ಹಿಡಿಯದಿರ್ಲಿಕ್ಕೆ ಬೇಕಾಗಿ ಈ ರೀತಿಯಾಗಿ ಹಾಕುದಂತೆ. ಫ್ರೆಂಡ್ಸ್, ಈಗ ಉಂಡೆ ಮತ್ತೆ ಕನಕ ಎಲ್ಲ ರೆಡಿ ಆಯಿತು, ಹಾಗೆ ದಿನೇಶ್ ಅಣ್ಣ ಮತ್ತು ಅವರ ಟೀಮಿನವರೆಲ್ಲರೂ ಕೂಡ ಹೋಳಿಗೆ ಮಾಡಲಿಕ್ಕೆ ರೆಡಿ ಮಾಡಿದ್ದಾರೆ. ಎರಡು ಒಲೆಯಲ್ಲಿ ಬೇಯಿಸ್ತಾರೆ. ಹಾಗೆ ಬೇಯಿಸ್ಲಿಕ್ಕಿರುವಂಥದ್ದು ಸಾಮಾನ್ಯವಾಗಿ ನಾವು ಹೋಳಿಗೆ ಮಾಡುವಾಗ ಹಂಚನ್ನು ಉಪಯೋಗಿಸ್ತೇವೆ. ಇಲ್ಲಿ ನಾನ್ ಸ್ಟಿಕ್ ತವವನ್ನು ಉಪಯೋಗಿಸ್ತಿದ್ದಾರೆ. ನೈಸ್ ಆಗಿರುವಂಥ ಹಂಚಾದರೂ ಕೂಡ ಆಗ್ಬೋದು ಅಂತ ಹಾಗೆ ಒಮ್ಮೆ ಮಾತಾಡ್ತಾ ಇದ್ರು. ಉಂಡೆ ಮಾಡಿಟ್ಟಂಥದ್ದನ್ನು ಕನಕದಲ್ಲಿ ತುಂಬಿಸಿ, ಮೈದಾದ ಕನಕ ಅದರಲ್ಲಿ ತುಂಬಿಸಿ ಲಟ್ಟಿಸುವಂಥದ್ದು. ಯಾವ ರೀತಿಯಾಗಿ ಲಟ್ಟಿಸ್ತಾರೆ ಅಂತೇಳಿ, ಮಾಮೂಲಿ ನಮ್ಮ ಆಚೆ ಹೋಳಿಗೆ ರೀತಿಯಲ್ಲಿ ಮಾಡಲಿಕ್ಕಿಲ್ಲ, ಚಿಕ್ಕ ಹೋಳಿಗೆ ಬೇಯಿಸುವಂಥದ್ದು ಕೂಡ ನಾನ್ ಸ್ಟಿಕ್ ತವದಲ್ಲಿ ಈ ರೀತಿಯಾಗಿ ಬೇಯಿಸುವಂಥದ್ದು. ಮತ್ತು ಬೇಯಿಸಿ ತೆಗೆದು ಮಡಿಚಿಯಲ್ಲಿ ಇಡಲಿಕ್ಕಿಲ್ಲ, ಅದೇ ರೀತಿಯಲ್ಲಿ ಹೀಗೆ ಬಟರ್ ಪೇಪರ್ ಹಾಕಿ ಒಂದು ಕೆರಿಸಿಯಲ್ಲಿ ರೆಡಿ ಮಾಡಿಟ್ಟದ್ದು. ಅದರಲ್ಲಿ ಈ ರೀತಿಯಾಗಿ ಬಿಡಿಸಿ ಬಿಡಿಸಿ ಇಡುವಂಥ ಒಂದಕ್ಕೊಂದು ಅಂಟಿಕೊಳ್ತದೆ ಮೇಲೆ ಮೇಲೆ ಇಟ್ಟರೆ. ಸಾಮಾನ್ಯವಾಗಿ ಚಾಕ್ಲೇಟಿಗೆ ಬಿಸಿ ಮುಟ್ಟಿದಾಗ ಚಾಕ್ಲೇಟ್ ಕರಗ್ತದಲ್ಲ, ಅದೇ ರೀತಿಯಲ್ಲಿ ಚಾಕ್ಲೇಟ್ ಹೋಳಿಗೆ ಕೂಡ ನೋಡಿ, ಹಂಚಿನಲ್ಲಿ ಅಥವಾ ಕಾವಲಿಗೆಯಲ್ಲಿ ಹಾಕಿ ಬೇಯಿಸುವ ಸಮಯದಲ್ಲಿ ಅದು ನೀರಾದ ರೀತಿಯಲ್ಲಿ ಆಗ್ತದೆ. ಆದರೆ ನಮಗೆ ಅದರಲ್ಲಿ ಮಂಡೆ ಬಿಸಿ ಮಾಡುವಂಥ ಅಗತ್ಯ ಅಂತ ಇಲ್ಲ, ಸಾಧಾರಣವಾಗಿ ತಣ್ಣದ ಕೂಡಲೇ ಅದು ಪುನಃ ಗಟ್ಟಿಯಾಗ್ತದೆ. ಈ ಹೋಳಿಗೆ ಮಾಡುವಂಥ ಪ್ರೊಸೆಸ್ ನೋಡಿ, ಕಂಟಿನ್ಯೂಸ್ ಆಗಿ ನಡೀತಾ ಉಂಟು. ತುಂಬಿಸುವುದು, ಬೇಯಿಸುವುದು, ಲಟ್ಟಿಸುವುದು ಎಲ್ಲವೂ ಕೂಡ ಒಂದೇ ಸ್ಪೀಡಲ್ಲಿ. ಅಡುಗೆಯವರಾಗುವಾಗ ಎಕ್ಸ್ಪರ್ಟ್ಸ್ ಕೂಡ ಸ್ಪೀಡ್ ಸ್ಪೀಡ್ ಮಾಡ್ತಾರೆ. ಈ ಚಾಕ್ಲೇಟ್ ಹೋಳಿಗೆ ಮಾಡುವಾಗ ಎಂಥ ವಿಷಯ ಅಂತ ಹೇಳಿದರೆ, ನಾವು ಮಾಮೂಲಿ ಈಗ ಕಡಲೆಬೇಳೆ ಹೋಳಿಗೆ ಆಗಿರ್ಬೋದು ಅಥವಾ ಕಾಯಿ ಹೋಳಿಗೆ ಆಗಿರ್ಬೋದು, ಅದರ ರೀತಿಯಲ್ಲಿ ಮಡಿಚಿ ಮಡಿಚಿ ಇಡಲಿಕ್ಕೆ ಆಗುದಿಲ್ಲ. ನಾವು ತಡಪೆಯಲ್ಲಿ ಈ ರೀತಿಯಾಗಿ ಬಿಡಿಸಿ ಇಡಬೇಕಾಗ್ತದೆ, ಯಾಕೆಂತೇಳಿದ್ರೆ ಒಂದಕ್ಕೊಂದು ಅಂಟಿಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಆಗ ನಾವು ಇಲ್ಲಿ ನೋಡಿ, ಈಗ ಈ ರೀತಿಯಾಗಿ ಒಂದು 12 ಹೋಳಿಗೆ ಹಿಡಿತೀವಿ ಈ ಕೆರೆಸಿಯಲ್ಲಿ. ಇದು ಸ್ವಲ್ಪ ತಣ್ಣದಾದ ಮೇಲೆ ಬೇರೆ ಇನ್ನೊಂದಕ್ಕೆ ಒಟ್ಟೊಟ್ಟಿಗೆ ಮೇಲೆ ಮೇಲೆ ಸರಿಯಾಗಿ ತಣ್ಣದ ಮೇಲೆ ಹೀಗೆ ಇಟ್ಟುಕೊಂಡ್ರೆ ಅಂತ ಆಗುದಿಲ್ಲ ನೋಡಿ. ಈಗ ಒಂದಕ್ಕೊಂದು ಅಂಟಲಿಲ್ಲ, ಹೋಳಿಗೆಲ್ಲ ತಣ್ಣದು ರೆಡಿಯಾಗಿದೆ. ಇನ್ನೀಗ ತಿಂದಿದರ ರುಚಿಯಾಗಿದೆ ಅಂತ ನೋಡುವ. ಶರ್ಮಣ್ಣೆಲ್ಲ ಬಂದಿದ್ದಾರೆ ನಮ್ಮೊಟ್ಟಿಗೆ, ರುಚಿಯೆಲ್ಲ ನೋಡಬೇಕದ್ದೆ. ಭಾರಿ ಒಳ್ಳೇದಾಗಿದೆ, ಸ್ವಾದ ಒಳ್ಳೇದುಂಟು. ಇನ್ನು 4 ತಿಂದ್ರೆಲ್ಲ ಗೊತ್ತೇ ಆಗ್ಲಿಕ್ಕೆ ಮತ್ತೆ ಇದಕ್ಕೆ ತುಪ್ಪ ಎಲ್ಲ ಅಂತ ಹಾಕುವ ಕ್ರಮ ಇಲ್ಲ, ಇದರ ಹೀಗೆ ಇಲ್ಲ. ಈ ಹೋಳಿಗೆಯನ್ನು ತುಂಡು ಮಾಡೋ ಉಂಟಲ್ಲ, ಅದರೊಳಗೆ ನೋಡಿ ಆ ಚಾಕ್ಲೇಟಿನ ಫ್ಲೇವರ್ ಉಂಟಲ್ಲ, ಸರಿಯಾಗಿ ಕಾಣ್ತದೆ ಕೂಡ, ರುಚಿ ಕೂಡ ಒಳ್ಳೆ ಸರಿಯಾಗಿ ಸಿಗ್ತದೆ ತಿನ್ನುವಾಗ. ಇದೊಂದು ಹೊಸ ರುಚಿ ಕೂಡ. ಮತ್ತೆ ನಾವು ಕೊಕ್ಕೋ ಬೆಳೆಗಾರರಾಗಿದ್ದುಕೊಂಡು ಕೊಕ್ಕೋ ಸ್ವಲ್ಪ ಉಪಯೋಗಿಸ್ಲಿಕ್ಕೆ ಕಲಿಯದಿದ್ದರೆ ಹೌದು ನಮ್ಮ ಬೆಳೆಗೆ ಬೆಲೆ ಬರುವುದಿಲ್ಲ ಅಂತ. ಅಲ್ಲ, ಮನೆಯಲ್ಲಿ ಸುಲಭದಲ್ಲಿ ಮಾಡ್ಬೋದು, ನಾವು ಬೇರೆ ತರೋದಕ್ಕೆ ಅದೇ ಆರೋಗ್ಯಕ್ಕೂ ಸಹ ಒಳ್ಳೇದು. ಅದು ಮಾಡೋದು ಮಿಕ್ಸ್ ಮಾಡಲಿಕ್ಕಿಲ್ಲ, ಸುಲಭದಲ್ಲಿ ಆಗ್ತದೆ. ಕೊಕ್ಕೋ ಬೀಜವನ್ನು ಯಾವ ರೀತಿಯಾಗಿ ಒಣಗಿಸ್ತಾರೆ ಅಂತ ಹೇಳುವಂಥ ಮಾಹಿತಿ ಬೇಕು ಅಂತ ಹೇಳಿ ಆದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೇನೆ, ಅದರಲ್ಲಿ ನೀವು ನೋಡಿಕೊಳ್ಬೋದು. ಅದೇ ರೀತಿಯಲ್ಲಿ ಒಣಗಿಸಿರುವಂಥ ಕೊಕ್ಕೋ ಬೀಜ ಬೇಕಾದರೆ ನಿಮಗೆ ಆರ್ಡ್ರ್ ಮಾಡಲಿಕ್ಕೆ ಬೇಕಾಗಿರುವಂತಹ ನಂಬರನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಬೇಕಾದರೆ ಆರ್ಡ್ರ್ ಮಾಡಿಕೊಳ್ಬೋದು. ಗ್ರ್ಯಾಂಡ್ ಪಾಸ್ ಫಾರ್ಮ್ಸ್ ಅಂತ ಹೇಳಿಕೊಂಡು ನಾವೀನಣ್ಣನವರು ನಡೆಸ್ತಾ ಇರುವಂಥದ್ದು, ನಿಮಗೆ ಬೇಕು ಅಂತೇಳಿ ಆದರೆ ಆರ್ಡ್ರ್ ಮಾಡಿಕೊಳ್ಬೋದು. ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಖುಷಿ ಆಯಿತು ಅಂತೇಳಿ ಭಾವಿಸ್ತೇನೆ. ನಿಮಗೆ ಆಗೋದಾದರೆ ಖಂಡಿತವಾಗಿ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಬೇಕು, ಹೊಸತೊಂದು ಸ್ವೀಟ್. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ, ನೋಡ್ಲಿಕ್ಕೆ ನಾವು ಬರ್ತೇವೆ ಅಲ್ಲ, ಮಾಡಿದರೆ ಕರೀರಿ ನಮ್ಮನ್ನು ಕೂಡ, ನಾವು ಸಹ ಬರ್ತೇವೆ ತಿನ್ನಲಿಕ್ಕೆ. ಆದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ, ನಮಸ್ಕಾರ.